ಶೂಟಿಂಗ್ ಶುರು ಆಯ್ತು ಶೂಟಿಂಗ್ ಶುರುವಾಗ್ತಾನೆ ಶೂಟಿಂಗ್ ಆಕ್ಚುಲಾಗಿ ಒನ್ ಇಯರ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಅದು ಥರ್ಡ್ ಮಂತ್ ನಾನೇ ಹೇಳಿದೆ ಈ ಥರ ಸ್ಟಾರ್ಟ್ ಮಾಡಿರ್ತೀನಿ ನಾನು ಡೇಟ್ಸ್ನ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಮಾಡಿ ಯಾಕಂದರೆ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಇರೋದ್ರಿಂದ ಒಂದು ಮಾಡಬೇಕಂತ ಒಂದು ಆಸೆ ಆಯಿತು. ಅದಕ್ಕೆಂದರೆ ನಾನು ಮಾಡ್ತಿರೋ ಫಿಲ್ಮ್ ಎಲ್ಲ ಬಂದಿರೋ ಫಿಲ್ಮ್ ಎಲ್ಲ ಸ್ವಲ್ಪ ಈ ಏನಂತೀವಿ ರೂರಲ್ ಬೇಸ್ಡ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಒಂದು ಚೇಂಜ್ ಇರಲಿ ಅಂತ ಒಂದು ಈ ರೀತಿ ಒಂದು ಸಬ್ಜೆಕ್ಟ್ ಆಪ್ ಮಾಡಿದ್ರು. ಸ್ವಲ್ಪ ಒಂದು ಫಸ್ಟ್ ಪ್ಲೇ ಥ್ರಿಲ್ಲರ್ ಇದು. ಆ್ಯಂಡ್ ನೀವು ಸಿನಿಮಾ ಬಂದು ನೋಡಿದ್ರೆ 2 hours 10 minutes ಶ್ರೀನಿ ಒಂದು ವಿಷನ್ ಜೊತೆಲಿ ಏನು ಹೇಳಕ್ಕೆ ಹೊರಟಿದ್ದೀರ ಅಂತ ಹೇಳಿ ಆ ಒಂದು 2 hours 8 minutes ಅದು ನಾನು ಆ ಸ್ಪೀಡ್ ಆ ಮೊಮೆಂಟಮ್ ಇಷ್ಟ ಆಯಿತು. ಒಂದು ಈ ಏಜ್ಲಿ ಒಂದು ಚಾಲೆಂಜಿಂಗ್ ಅಂತ ಅನಿಸ್ತು. ಒಂದು 3 shade ಕ್ಯಾರೆಕ್ಟರ್ ಬಂತು ಇದರಲ್ಲಿ ವರ್ಕ್ ಮಾಡಿದಂತ ನನ್ನ ಒಂದು ಮಾರ್ಕ್ ಚಿನ್ನ ಅಂತ ಪ್ರಾಸ್ಥೆಟಿಕ್ ಒಂದು ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕಾಸ್ಟ್ಯೂಮರ್ ಭರತ್ ಸಾಗರ್ ಅವರು ಆ 3 shades ನೀವು ನೋಡಿ ಬಂದು ನೋಡಿದಾಗ ಒಂದು ಆ್ಯಟಿಟ್ಯೂಡ್ ಥರ ಮಾಡಿದ್ರು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಗೊತ್ತಿಲ್ಲ ನೋಡೋಣ. ಬಟ್ ಟ್ರೈಲರ್ ನೋಡಿದಾಗ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಬಟ್ ಒಂದು ಡಿಫ್ರೆಂಟ್ ಪ್ರಯತ್ನ ಇದೆ ಯಾಕಂದರೆ ನಾವು ಕಾನ್ಫಿಡೆಂಟಾಗಿ ಹೇಳ್ತೀನಿ ಓವರ್ ಕಾನ್ಫಿಡೆಂಟಾಗಿ ಹೇಳಲ್ಲ. ಅದಕ್ಕೆ ಹೇಳಿದ್ರೆ ಸ್ಲೋ ಆಗಿ ಇಷ್ಟ ಆಗಬಹುದು ಅಂತ ನಂಬಿದ್ದೀನಿ ಅಂತ. ಬಟ್ ಆದರೂ ಆ ಮೊಮೆಂಟಮ್ ಆ ಪೇಸ್ ತುಂಬ ಚೆನ್ನಾಗಿದೆ. ಅನುಪಮ್ ಖೇರ್ ಕ್ಯಾರೆಕ್ಟರ್ ಇರ್ಬೋದು, ಜಯರಾಮ್ ಅವರು ಇರ್ಬೋದು, ಮಹೇಂದ್ರ ಸಿಂಹ ಕ್ಯಾಮ್ರಾ ವರ್ಕ್ ಅಂತೂ ನಾವು ಇನ್ನು ಎಂಟ್ರ್ ಆದ ತಕ್ಷಣ ಸೆಟ್ಲಿ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ. ಆ ಥರ ಒಂದು ಮೂಡ್ ಥ್ಯಾಂಕ್ ಯು ಮಹಾಸಿಂಹ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗಿತ್ತು. ಭಾಳ ಚೆನ್ನಾಗಿ ಮಾಡಿದ್ರು. ನಮ್ಮ ಪ್ರಸನ್ನ ಡೈಲಾಗ್ ಇರ್ಬೋದು, ಒನ್ ಲೈನರ್ಸು ಭಾಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಹೇಳಿದ್ದೇನೆ ಒಂದು ಇಂಗ್ಲೀಷ್ ಸ್ಟೈಲಲ್ಲಿ ಮಾಡಬೇಕು ಅಂತ, ಒಂದು ವೆಸ್ಟರ್ನ್ ಸ್ಟೈಲ್ ಫಿಲ್ಮ್ ಮಾಡಬೇಕು ಅಂತ ಶ್ರೀನಿ ಒಂದು ಪ್ರಯತ್ನ ಮಾಡಿದ್ದೀವಿ. ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ನಂಬಿದ್ದೀವಿ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಬಾಂಬೆಲಿ ಮಾಡಬೇಕಾದ್ರೆ ಅವರು ವ್ಯಕ್ತಪಡಿಸಿದ್ದು ಆ ಒಂದು ಏನಂತೀವಿ ಆ ಟ್ರೈಲರ್ ಫೋರ್ಸ್ ಇರ್ಬೋದು, ಇಲ್ಲ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಆ್ಯಟಿಟ್ಯೂಡ್ ತುಂಬಾ ಇಷ್ಟಪಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಅದೇ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ. ಎಲ್ಲರ ಸಪೋರ್ಟ್ ಮೊದಲಿಂದನೂ ಇದೆ, ಪಿಕ್ಚರ್ ರಿಲೀಸ್ ಆದಮೇಲೂ ಇರುತ್ತೆ ಅಂತ ನಂಬಿದ್ದೀನಿ ಖಂಡಿತ. ಬಟ್ ಖಂಡಿತ ಒಂದು ಲೆವೆಲ್ಲು ಪಿಕ್ಚರ್ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಒಂದು ಭರವಸೆ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಅಭಿಮಾನಿಗಳಿಗೂ ಕೇಳ್ಕೊಳ್ಳೋದಷ್ಟೇ, October 19th ಅಲ್ಲಿ ಬರ್ತಿದ್ದೀವಿ. ಅದು ಇದೇ ಥರ ಪ್ರೀತಿ ನಮಗೆ ಚೆನ್ನೈಲೂ ಸಿಗ್ತಾ ಇದೆ, ಹೈದ್ರಾಬಾದಲ್ಲೂ ಸಿಗ್ತಾ ಇದೆ, ಹಾಗೂ ಬಾಂಬೆಲ್ಲೂ ಇದೇ ರೀತಿ ಒಂದು ಪ್ರೀತಿ ಸಿಕ್ಕಿತ್ತು ನಮಗೆ. ಐ ಹೋಪ್ ಎಲ್ಲ ಕಡೆನೂ ಫಿಲ್ಮ್ ರೀಚ್ ಆಗುತ್ತೆ ಅಂತ ನಂಬಿದ್ವಿ. ಈ ದಸರಾ ನಮಗೆ ನಿಮಗೆ ಐ ಥಿಂಕ್ ಸಾಕಷ್ಟು ಒಂದು 4-5 ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಹಾಲಿಡೇಸ್ ಅಂದ ತಕ್ಷಣ ಎಲ್ಲರೂ ಆಪ್ ಮಾಡ್ತಾರೆ ರಿಲೀಸ್ ಮಾಡ್ಕೊ. ಇದು ಏನು ಕಾಂಪಿಟೇಷನ್ಗೆಲ್ಲ ಯಾವುದು ಯಾರು ಕಾಂಪಿಟೇಷನ್ಗಳು ಜಿದ್ದಿದ್ದಿಲ್ಲ. ಇದು ಬಿಕಾಸ್ ಇಟ್ ವಾಸ್ ಅನ್ ಹಾಲಿಡೇ ಸೀಸನ್, ಎಲ್ರಿಗೂ ಬರಬೇಕು ಅಂತ ಆಸೆ ಪಡ್ತಾರೆ. ಸೊ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸ್ವಲ್ಪ ಗೋಸ್ಟು ಸ್ವಲ್ಪ ಜಾಸ್ತಿ ನೋಡಲಿ ಅಂತ ಕೇಳ್ಕೊತೀನಿ. ಸ್ವಾರ್ಥ ಇರಲಿ ಚೂರು ನಮಗೆ. ಅದಕ್ಕೆ ಎಲ್ಲರೂ ಬಂದು ನೋಡಿ, ಎಂಜಾಯ್ ಮಾಡಿ, ಆಶೀರ್ವಾದ ಮಾಡಿ. ಏನೋ ಕ್ವಶನ್ ಇದ್ರೆ ಕೇಳ್ಬೋದು.